ಏಸುವೆ ಸ್ತೋತ್ರ, ಏಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲಕ್ಕೆ ನಿಮಗೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿರುವ ಸುವಾರ್ತೆ ತಪಸ್ಸು ಕಾಲದ ಮೊದಲನೆಯ ಭಾನುವಾರ, ಫೆಬ್ರವರಿ 26. ನಾವೆಲ್ಲರೂ ಮೌನವಾಗಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ದಿನ ನಾವು ಆಲಿಸುವ ಈ ಸುವಾರ್ತೆ ಅರ್ಥೈಸುವಂತೆ ನಮಗೆ ಬೇಕಾದ ಸ್ವರ್ಗೀಯ ಜ್ಞಾನದಿಂದ ತುಂಬಿರಿ. ಪರಿಶುದ್ಧಾತ್ಮರನ್ನು ನಮ್ಮ ಮೇಲೆ ಬಲವಾಗಿ ಸುರಿಸಿರಿ. ಆ ಪವಿತ್ರ ಆತ್ಮರು ಎಲ್ಲವನ್ನು ಅರ್ಥೈಸುವಂತೆ, ಗ್ರಹಿಸುವಂತೆ ನಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಈ ಸುವಾರ್ತೆ ನಿಮ್ಮ ಹಾದಿಯಲ್ಲಿ ನಡೆಯಲು, ಜೀವಿಸಲು, ಸಾಕ್ಷಿಯಾಗಲು ಪ್ರೇರಣೆಯಾಗಲಿ ಮತ್ತು ನಮಗೆಲ್ಲರಿಗೂ ಸೌಖ್ಯವನ್ನು ತರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನ ಆದಿಕಾಂಡದಿಂದ, ಅಧ್ಯಾಯ 2 ವಾಕ್ಯಗಳು 7-9, ಅಧ್ಯಾಯ 3 1-7, ಬುಕ್ ಆಫ್ ಜೆನೆಸಿಸ್ chapter 2 verses 7-9, chapter 3 verses 1-7. ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು. ಆಗ ಮನುಷ್ಯನು ಜೀವಾತ್ಮನಾದನು. ಇದಲ್ಲದೆ ದೇವರಾದ ಸರ್ವೇಶ್ವರ ಪೂರ್ವ ದಿಕ್ಕಿನಲ್ಲಿರುವ ಏದೇನ್ ಪ್ರದೇಶದಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾವು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದರು. ನೋಟಕ್ಕೆ ರಮ್ಯವೂ ಊಟಕ್ಕೆ ರುಚಿಕರವೂ ಆದ ನಾನಾ ತರದ ಮರಗಳನ್ನು ದೇವರಾದ ಸರ್ವೇಶ್ವರ ಅಲ್ಲಿ ಬೆಳೆಯ ಮಾಡಿದರು. ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಹಾಗೂ ಒಳಿತು ಕೆಡುಕುಗಳ ಅರಿವನ್ನು ಮೂಡಿಸುವ ವೃಕ್ಷವನ್ನು ಬೆಳೆಯಿಸಿದರು. ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತಿ ಉಳ್ಳದ್ದು ಸರ್ಪ. ಅದು ಮಹಿಳೆಯ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು. ಅದಕ್ಕೆ ಆ ಮಹಿಳೆ, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ಅದರ ನಡುವೆ ಇರುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ ಎಂದು ಉತ್ತರ ಕೊಟ್ಟಳು. ಆಗ ಆ ಸರ್ಪ, ಆ ಮಾತು ನಿಜವಲ್ಲ, ನೀವು ಸಾಯುವುದು ಸುಳ್ಳು, ಇದರ ಹಣ್ಣನ್ನು ತಿಂದ ಕೂಡಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನರಿತ ಜ್ಞಾನಿಗಳು ಆಗಿ ಬಿಡುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದಿತು. ಆಗ ಆ ಮಹಿಳೆ, ಈ ಮರದ ಹಣ್ಣು ಊಟಕ್ಕೆ ಎಷ್ಟು ಚೆನ್ನಾಗಿದೆ, ನೋಟಕ್ಕೆ ಎಷ್ಟು ರಮಣೀಯವಾಗಿದೆ, ಜ್ಞಾನಾರ್ಜನೆಗೆ ಎಷ್ಟು ಆಕರ್ಷಣೀಯವಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡವಿದ್ದ ಗಂಡನಿಗೂ ಕೊಟ್ಟಳು, ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅವರು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಕೀರ್ತನೆ 51 ಶ್ಲೋಕ. ಕೃಪಾಳು ದೇವ ಕರುಣಿಸೆಮ್ಮನು, ಏಕೆಂದರೆ ನಿಮ್ಮ ವಿರುದ್ಧ ಪಾಪವನ್ನು ಮಾಡಿದ್ದೇವೆ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು, ತೊಡೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಕೃಪಾಳು ದೇವ ಕರುಣಿಸೆಮ್ಮನು, ಏಕೆಂದರೆ ನಿಮ್ಮ ವಿರುದ್ಧ ಪಾಪ ಮಾಡಿದ್ದೇವೆ. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ. ಹೌದು ದೇವ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಗೆ ಕೆಟ್ಟದುದನೆ ಮಾಡಿದೆ.
ಕೃಪಾಳು ದೇವ ಕರುಣಿಸೆಮ್ಮನು, ಏಕೆಂದರೆ ನಿಮ್ಮ ವಿರುದ್ಧ ಪಾಪವನ್ನು ಮಾಡಿದ್ದೇವೆ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡೆನ್ನನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನು ನನ್ನಿಂದ. ಕೃಪಾಳು ದೇವ ಕರುಣಿಸೆಮ್ಮನು, ಏಕೆಂದರೆ ನಿಮ್ಮ ವಿರುದ್ಧ ಪಾಪವನ್ನು ಮಾಡಿದ್ದೇವೆ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ತೆರೆವಂತೆ ಮಾಡು ಪ್ರಭುವು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಕೃಪಾಳು ದೇವ ಕರುಣಿಸೆಮ್ಮನು, ಏಕೆಂದರೆ ನಿಮ್ಮ ವಿರುದ್ಧ ಪಾಪವನ್ನು ಮಾಡಿದ್ದೇವೆ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ, 5:12-19. ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಿಗೂ ಪ್ರಾಪ್ತಿಯಾಯಿತು. ಧರ್ಮಶಾಸ್ತ್ರವನ್ನು ಕೊಡುವುದಕ್ಕೆ ಮೊದಲೇ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರ ಇಲ್ಲದೆ ಇದ್ದುದರಿಂದ ಪಾಪವನ್ನು ಗಣನೆಗೆ ತಂದುಕೊಳ್ಳಲಾಗಲಿಲ್ಲ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣವು ದಬ್ಬಾಳಿಕೆ ನಡೆಸುತ್ತಿತ್ತು. ದೇವರ ಆಜ್ಞಾವಿಧಿಗಳನ್ನು ಮೀರಿ ಆದಾಮನು ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು. ಆದಾಮನು ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆಯಾಗಿದ್ದಾನೆ. ಆದರೆ ಆದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ. ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಮರಣಕ್ಕೊಳಗಾದರು ಎಂಬುದೇನೋ ನಿಜ. ಆದರೆ ದೇವರ ಅನುಗ್ರಹವು ಅದಕ್ಕಿಂತಲೂ ಅಧಿಕೃತವಾದುದು. ಅಂತೆಯೇ ಯೇಸು ಕ್ರಿಸ್ತ ಎಂಬ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಲಭಿಸುವ ಉಚಿತಾರ್ಥ ವರಗಳು ಇನ್ನೂ ಅಧಿಕವಾದುವು ಎಂಬುದು ನಿಜ. ದೇವರ ಉಚಿತಾರ್ಥ ವರಕ್ಕೂ ಒಬ್ಬ ಮನುಷ್ಯನ ಪಾಪದ ಪರಿಣಾಮಕ್ಕೂ ಎಷ್ಟೋ ವ್ಯತ್ಯಾಸವಿದೆ. ಆ ಒಂದು ಪಾಪದ ಪರಿಣಾಮವಾಗಿ ಮನುಷ್ಯನು ಅಪರಾಧಿ ಎಂದು ನಿರ್ಣಯಿಸಲ್ಪಟ್ಟನು. ಆದರೆ ಅನೇಕರು ಅಪರಾಧಿಗಳಾದ ಮೇಲೂ ಕೊಡಲಾಗುವ ಉಚಿತಾರ್ಥ ವರವು ದೇವರೊಡನೆ ಸತ್ಸಂಬಂಧವನ್ನು ಉಂಟು ಮಾಡುತ್ತದೆ. ಒಬ್ಬ ಮನುಷ್ಯನ ಅಪರಾಧದ ಕಾರಣ ಒಬ್ಬ ವ್ಯಕ್ತಿಯ ಮುಖಾಂತರ ಮರಣವು ಎಲ್ಲಾ ಮಾನವರ ಮೇಲೆ ದಬ್ಬಾಳಿಕೆ ನಡೆಸಿತು. ಆದರೆ ಹೇರಳವಾದ ದೈವಾನುಗ್ರಹವನ್ನು, ದೇವರೊಡನೆ ಸತ್ಸಂಬಂಧವೆಂಬ ಉಚಿತಾರ್ಥ ವರವನ್ನು ಪಡೆದವರಾದರೂ ಯೇಸು ಕ್ರಿಸ್ತ ಎಂಬ ಮಹಾತ್ಮನ ಮುಖಾಂತರ ಮತ್ತಷ್ಟು ವಿಫುಲವಾಗಿ ಸಜ್ಜೀವವನ್ನು ಪಡೆದು ರಾಜ್ಯವಾಳುತ್ತಾರೆ. ಒಬ್ಬನ ಅಪರಾಧದಿಂದ ಎಲ್ಲಾ ಮಾನವರು ದಂಡನೆಯ ತೀರ್ಪಿಗೆ ಗುರಿಯಾಗುತ್ತಾರೆ. ಹಾಗೆಯೇ ಒಬ್ಬನ ಸತ್ಕಾರ್ಯದಿಂದ ಎಲ್ಲಾ ಮಾನವರು ವಿಮೋಚನೆಯನ್ನು, ಸಜ್ಜೀವವನ್ನು ಪಡೆಯುತ್ತಾರೆ. ಹೇಗೆ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದರೋ, ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ಸಂಬಂಧವನ್ನು ಹೊಂದುತ್ತಾರೆ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ಮಾತಿನಿಂದ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 4:1-11. ಯೇಸು ಸ್ವಾಮಿ ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಪವಿತ್ರಾತ್ಮ ಅವರನ್ನು ಬೆಂಗಾಡಿಗೆ ಕರೆದೊಯ್ದರು. ಅಲ್ಲಿ ಯೇಸು 40 ದಿನ ಹಗಲಿರುಳು ಉಪವಾಸವಿದ್ದರು. ಅನಂತರ ಅವರಿಗೆ ಬಹಳ ಹಸಿವಾಯಿತು. ಆಗ ಶೋಧಕನು ಬಂದು, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಗಳಾಗಲೆಂದು ಆಜ್ಞೆ ಮಾಡು ಎಂದನು. ಅದಕ್ಕೆ ಯೇಸು, ಸ್ವಾಮಿ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ಬಳಿಕ ಪಿಶಾಚಿ ಅವರನ್ನು ಪವಿತ್ರ ನಗರಕ್ಕೆ, ಅಂದರೆ ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಕೆಳಕ್ಕೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ದೇವರೇ ತಮ್ಮ ದೂತರಿಗೆ ಆಜ್ಞೆ ಮಾಡುವರು, ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಂತೆ ನಿನ್ನನ್ನು ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು. ಅದಕ್ಕೆ ಯೇಸು,
ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದೂ ಸಹ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಅನಂತರ ಪಿಶಾಚಿ ಯೇಸುವನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕೊಂಡೊಯ್ದು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿತು. ನೀನು ನನಗೆ ಅಡ್ಡಬಿದ್ದು ಆರಾಧಿಸುವೆಯಾದರೆ ಇವೆಲ್ಲವನ್ನು ನಿನಗೆ ಕೊಡಬಲ್ಲೆ ಎಂದಿತು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೈತಾನನೇ, ತೊಲಗು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದೂ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಆಗ ಪಿಶಾಚಿ ಯೇಸುವನ್ನು ಬಿಟ್ಟು ತೊಲಗಿತು. ದೇವದೂತರು ಬಂದು ಅವರನ್ನು ಉಪಚರಿಸಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಭಾನುವಾರವನ್ನು ಶೋಧನೆಯ ಜಯಿಸುವ ಭಾನುವಾರ ಅಂತ ಹೇಳಿದರೆ ತಪ್ಪಾಗಲಾರದು. ಪಾಪಕ್ಕೆ ಪ್ರಲೋಭನೆಗಳು, ಪಾಪಕ್ಕೆ ಪ್ರಚೋದನೆಗಳು ನಮಗೆ ಬಹಳ ಬರ್ತಾ ಇವೆ. ಅವುಗಳನ್ನು ಹೇಗೆ ಜಯಿಸಬೇಕು ಎಂಬುದಾಗಿ ಇಂದು ಪ್ರಭು ಯೇಸು ತಮ್ಮ ಶೋಧನೆಯ ಮೂಲಕ ನಮಗೆ ತೋರಿಸಿಕೊಡುತ್ತಾರೆ. ಇಂದಿನ ಈ ಮೂರು ವಚನಗಳು ಪಾಪದ ಮೇಲೆ ಒಂದು ಒತ್ತನ್ನು ನೀಡುತ್ತವೆ ಮತ್ತು ಅದರ ಪರಿಣಾಮ ಏನಾಗುತ್ತೆ, ಆ ಪರಿಣಾಮದಿಂದ ಮನುಷ್ಯನ ಸ್ಥಿತಿಗತಿ ಏನಾಯಿತು, ಹೇಗೆ ಮನುಷ್ಯ ಸತ್ಸಂಬಂಧ ಕಳ್ಕೊಂಡ, ಯೇಸು ಹೇಗೆ ಅದನ್ನು ನಮಗೆ ಗಳಿಸಿಕೊಟ್ಟರು ಎಂಬುದಾಗಿ ಸಂತ ಪೌಲರು ಕೂಡ ಹೇಳುವುದನ್ನು ನಾವು ಗಮನಿಸಿದ್ದೇವೆ. ಮೊದಲನೇ ವಾಚನ, ಎರಡನೇ ವಾಚನ ಹಾಗೂ ಮೂರನೇ ವಾಚನದ ಮೇಲೆ ನಾವು ಧ್ಯಾನಿಸೋಣ. ಮೊದಲನೇ ವಾಚನ ಆದಿಕಾಂಡದಿಂದ. ಆದಿಕಾಂಡ ನಮಗೆ ಗೊತ್ತಿದೆ, ಮೊದಲ ಅಧ್ಯಾಯದಲ್ಲಿ ಮನುಷ್ಯನ ಹಾಗೂ ವಿಶ್ವದ ಸೃಷ್ಟಿಯ ಕುರಿತು ನಾವು ಆಲಿಸುತ್ತೇವೆ. ಎರಡನೇ ಅಧ್ಯಾಯದಲ್ಲೂ ಮನುಷ್ಯನ ಸೃಷ್ಟಿಯ ಕುರಿತು ಆಲಿಸುತ್ತೇವೆ. ತದನಂತರ ಮೂರನೇ ಅಧ್ಯಾಯದಲ್ಲಿ ಹೇಗೆ ಪಾಪ ಈ ಲೋಕದೊಳಗಡೆ ಪ್ರವೇಶಿಸಿತು, ಪಾಪದ ಪ್ರವೇಶ ಪರಿಶುದ್ಧತೆಯ ನಾಶವನ್ನು ಮಾಡಿತು, ಅಶುದ್ಧತೆಯ ಅನೈತಿಕತೆಯ ಆದಿಯಲ್ಲಿ ಮನುಷ್ಯನನ್ನು ಅದು ತಳ್ಳಿಬಿಟ್ಟಿತು, ಅಲ್ಲಿಂದ ಹಿಂದೆ ತರಲು ದೇವರು ಮಾಡಿದ ಒಂದು ಕಾರ್ಯ ಏನು ಎಂಬುದರ ಕುರಿತು ನಾವು ಆಲಿಸುತ್ತೇವೆ. ಇಂದಿನ ಮೊದಲ ಈ ವಾಚನದಲ್ಲಿ ಮೊದಲ ಭಾಗ ಎರಡನೇ ಅಧ್ಯಾಯ 7-9 ನಮಗೆ ದೇವರಾದ ಸರ್ವೇಶ್ವರ ಮನುಷ್ಯನನ್ನು ಹೇಗೆ ರೂಪಿಸಿದನು, ಮಣ್ಣಿನಿಂದ ರೂಪಿಸಿದನು, ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಅಂದರೆ ನಮ್ಮೊಳಗಡೆ ಇರುವ ಶ್ವಾಸ ದೇವರ ದಾನ, ಒಂದು ಶ್ವಾಸ, ಇನ್ನೊಂದು ನಾವು ಸರ್ವೇಶ್ವರನಲ್ಲಿ ಇಡುವ ವಿಶ್ವಾಸ. ಮನುಷ್ಯನು ಜೀವಾತ್ಮನಾದನು, ಆದ್ದರಿಂದ ದೇವರು ಅವನನ್ನು ಉದ್ಯಾನವನದಲ್ಲಿ ಇರಿಸಿದರು. ಅಲ್ಲಿ ನಾನಾ ತರದ ಹಣ್ಣುಗಳು, ಮರಗಳು, ಗಿಡಗಳು ಇದ್ದವು. ಅಲ್ಲಿ ಆ ಒಂದು ತೋಟದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಹಾಗೂ ಉಳಿತು ಕೆಡುಕುಗಳ ಅರಿವನ್ನು ಮೂಡಿಸುವ ವೃಕ್ಷವನ್ನು ಬೆಳೆಯಿಸಿದರು. ನೀವು ಬೈಬಲ್ ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ ಬೈಬಲ್ ಬರೆಯುವಾಗ ಈ ಪವಿತ್ರ ಬರಹಗಾರ ಈ ಲೋಕದಲ್ಲಿ ಹೇಗೆ ಪಾಪ ಬಂತು ಎಂಬುದಾಗಿ ಪವಿತ್ರಾತ್ಮ ಪ್ರೇರಣೆಯಿಂದ ಬರೀತಾ ಇದ್ದಾನೆ. ಏಕೆಂದ್ರೆ ಮನುಷ್ಯನಿಗೆ ಪಾಪಕ್ಕೆ ಮೂಲ ಕಾರಣ ಏನು, ದೇವರು ಅಲ್ಲ, ಬದಲಾಗಿ ಮನುಷ್ಯನ ಅವಿಧೇಯತೆ. ಅದಕ್ಕೆ ನಾವು ನೋಡ್ತೀವಿ ಜನ್ಮ ಪಾಪ ಅಂತೀವಿ, ಅವಿಧೇಯತ್ವ, ಡಿಸೊಬೀಡಿಯನ್ಸ್. ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಸರ್ವೇಶ್ವರ ಈ ಒಂದು ತೋಟದಲ್ಲಿ ಒಂದು ಇದ್ದ ಸರ್ಪ ಬಹಳ ಯುಕ್ತಿ ಉಳ್ಳದ್ದು. ನೋಡಿ ಪವಿತ್ರ ಬರಹಗಾರ ಈಗ ಹೇಗೆ ಸೈತಾನ ಶೋಧನೆಯನ್ನು ತಂದ. ನೋಡಿ ಇಲ್ಲಿ ಶೋಧನೆಯನ್ನು ಆದಾಮ್ ಅವ್ವನಿಗೆ ತಂದ, ಹೊಸ ಒಡಂಬಡಿಕೆಯಲ್ಲಿ ಶೋಧನೆಯನ್ನು ಯೇಸುವಿಗೆ ತಂದ. ಯೇಸು ಶೋಧನೆಯನ್ನು ಜಯಿಸಿದರು, ಸೈತಾನನನ್ನು ಓಡಿಸಿದರು. ಆದಾಮ್ ಅವ್ವ ಸೈತಾನನಿಂದ ಸೋಲಿಸಲ್ಪಟ್ಟರು. ಅವರು ದೇವರ ಮಾತನ್ನು ಕೇಳದೆ ಸೈತಾನನ ಮಾತಿಗೆ ಅವರು ತಲೆಬಾಗಿದರು. ಆದ್ದರಿಂದ ಎರಡನೇ ವಾಚನದಲ್ಲಿ ಇದರ ಸಮಾಗಮ ಅನ್ಬಹುದು. ಹೇಗೆ ನಮ್ಮ ಸತ್ಸಂಬಂಧವನ್ನು ದೇವರೊಡನೆ ಸರಿಪಡಿಸುತ್ತಾರೆ ಪ್ರಭು ಯೇಸು, ಹೇಗೆ ನಾವು ಒಬ್ಬ ಮನುಷ್ಯನಿಂದ ಎಲ್ಲರೂ ಹೇಗೆ ಪಾಪಿಗಳಾದರು ಎಂಬುದಾಗಿ ನಮಗೆ ಬಹಳ ಸವಿಸ್ತಾರವಾಗಿ ಸಂತ ಪೌಲರು ಹೇಳ್ತಾರೆ. ಇಲ್ಲಿ ಸರ್ಪ ಬಹಳ ಯುಕ್ತಿ ಉಳ್ಳದ್ದು, ಅದು ಬಂದು ಅವಳನ್ನು ಶೋಧಿಸುತ್ತದೆ. ನೋಡಿ ಆತ ಏನ್ ಮಾಡ್ತಾನೆ, ಅವಳನ್ನು ಶೋಧಿಸ್ತಾನೆ. ಯಾಕೆಂದ್ರೆ ಇಲ್ಲಿ ಮಹಿಳೆಯ ಮನಸ್ಸು ಕೆಲವು ಸರಿ ಚಂಚಲ ಇರಬಹುದು, ಸುಲಭ ಅವರನ್ನು ಕನ್ವಿನ್ಸ್ ಮಾಡಲು ಈಸಿ ಆಗುತ್ತೆ, ಪುರುಷರು ಅಷ್ಟು ವೇಗವಾಗಿ ಎಲ್ಲವನ್ನು ನಂಬೋಲ್ಲ. ಆದ್ದರಿಂದ ಇಲ್ಲಿ ಏನ್ ಬಂದ, ಆ ಮಹಿಳೆ ಹತ್ರ ಬಂದ,
ಮಹಿಳೆ ಹತ್ರ ಬಂದು ಹೇಳ್ತಾ ಇದ್ದಾನೆ, ಏನಮ್ಮ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ? ದೇವರು ಖಂಡಿತ ಆಜ್ಞೆ ಮಾಡಿಲ್ಲ. ಸೈತಾನ ಬರುವುದು ಹಾಗೇನೆ, ಅವನು ದೇವರ ಮಾತನ್ನೇ ತಿರುಗಿಸ್ತಾನೆ, ದೇವರ ವಾಕ್ಯವನ್ನೇ ತಿರುಗುತ್ತಾನೆ. ಅದನ್ನೇ ನಾವು ನೋಡ್ತೀವಿ ಈ ಶುಭ ಸಂದೇಶದಲ್ಲಿ, ದೇವರ ವಾಕ್ಯ ತಿರುಗುತ್ತಾನೆ. ನೋಡಿ, ಯೇಸುವಿಗೆ ಗೊತ್ತಾಯ್ತು ಅವನ ಕುತಂತ್ರ, ಈಕೆಗೆ ಗೊತ್ತಾಗಿಲ್ಲ. ನೋಡಿ, ಅನೇಕ ಬಾರಿ ನಮಗೂ ಕೂಡ ಇಂಥ ಶೋಧನೆಗಳು ನಮ್ಮ ಕಥೋಲಿಕ ವಿಶ್ವಾಸದ ಮೇಲೆ, ನಾವು ಮಾಡುವ ಎಲ್ಲ ನಮ್ಮ ಭಕ್ತಿಯ ಮೇಲೆ ಅನೇಕ ಬಾರಿ ನಾವು ಇಂಥ ಶೋಧನೆಗಳಲ್ಲಿ ಬಿದ್ದು ವೇದನೆಗಳಲ್ಲಿ ನರಳಿ ಕೆಲವು ಸಾರಿ ಬಿಟ್ಟು ಹೋದ ಸಂಭವಗಳಿವೆ, ಅಥವಾ ಸಂಶಯದ ಸುಳಿಯಲ್ಲಿ ಜೀವಿಸುವ ಸಂಭವಗಳಿವೆ. ಅದಕ್ಕಾಗಿ ಇವತ್ತು ಈ ತಪಸ್ಸು ಕಾಲದಲ್ಲಿ ಶೋಧನೆಯನ್ನು ಹೇಗೆ ಜಯಿಸಬೇಕು, ಶೋಧನೆಯನ್ನು ಹೇಗೆ ನಾವು ಗೆಲ್ಲಬೇಕು, ನಮಗೆ ದೇವರ ಶಕ್ತಿ ಬೇಕು. ಅದಕ್ಕೆ ನಾವು ಬ್ರದರ್ ಹಾಡೊಂದು ಬರೆದಿದ್ರು, ಈ ಅಗ್ನಿಯನ್ನು ಹಾಡುವಾಗಿ ನಾವು ಹಾಡ್ತೀವಲ್ಲ, ಶೋಧನೆಯನ್ನು ನಾ ಗೆಲ್ಲಬೇಕು ಪವಿತ್ರ ಆತ್ಮರೇ ಶಕ್ತಿ ನೀಡಿ, ಶೋಧನೆಯೆಲ್ಲ ನಾ ಗೆಲ್ಲಬೇಕು ಪವಿತ್ರ ಆತ್ಮರೇ ಶಕ್ತಿ ನೀಡಿ, ವೇದನೆಯೆಲ್ಲ ನಾ ಸಹಿಸಬೇಕು ಪವಿತ್ರ ಆತ್ಮರೇ ವರವ ನೀಡಿ, ವೇದನೆಯೆಲ್ಲ ನಾ ಸಹಿಸಬೇಕು ಪವಿತ್ರ ಆತ್ಮರೇ ವರವ ನೀಡಿ, ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ನಮಗೆ ಪಾವನಾತ್ಮರ ಶಕ್ತಿ ಬೇಕು. ಯೇಸು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಆತ್ಮಶಕ್ತಿಯಲ್ಲಿ ಬಲಗೊಂಡರು. ಇಲ್ಲಿ ಮಹಿಳೆ ಮತ್ತು ಆದಾಮ ಆತ್ಮಶಕ್ತಿಯಲ್ಲಿ ಬಲಗೊಂಡಿಲ್ಲ, ಅವರು ಎಲ್ಲವನ್ನು ಕೆಲವರು ಲೈಟಾಗಿ ತಗೊಳ್ತಾರೆ. ನಮ್ಮ ವಿಶ್ವಾಸವನ್ನು ನಾವು ಲೈಟಾಗಿ ತಗೊಳ್ಬಾರ್ದು, ಬದಲಾಗಿ ಆ ಸೈತಾನನಿಗೆ ನಾವು ಎಡೆ ಕೊಡಬಾರ್ದು, ಅವನಿಗೆ ಇಂಬು ಕೊಡಬಾರ್ದು. ಆತ ಬಂದು ತಿರುಗುತ್ತಾನೆ, ಏನಮ್ಮ ಏನು ತಿನ್ನಬಾರ್ದಂತೆ, ನೆಗೆಟಿವ್ ನೋಡಿ ಆತನೇ ಮನಸ್ಸು ನೆಗೆಟಿವ್. ಆಕೆ ಹೇಳ್ತಾಳೆ, ಇಲ್ಲ ಇಲ್ಲ, ತೋಟದ ಎಲ್ಲ ಮರದ ಹಣ್ಣು ನಾವು ತಿನ್ಬಹುದು, ಆದರೆ ಈ ತೋಟದ ನಡುವೆ ಇರುವ ಮರದ ಹಣ್ಣನ್ನು ತಿನ್ನಲು ಕೊಡಲು ಮುಟ್ಟಲು ಕೊಡಲು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ. ಇದನ್ನು ಯಾಕೆ ಸೈತಾನ ಹತ್ರ ಹೇಳಬೇಕಿತ್ತು? ನೋಡಿ, ಕೆಲವು ವಿಷಯಗಳು ನಾವು ಸುಮ್ಮನೆ ಇರುವುದೇ ಲೇಸು. ಎಷ್ಟು ನಾವು ಮೌನವಾಗಿರ್ತೀವಿ ಅಷ್ಟು ನಾವು ಆಳವಾಗಿ ದೈವ ಜ್ಞಾನದಲ್ಲಿ ಬೆಳೆಯುತ್ತೀವಿ. ಕೆಲವು ಸರಿ ಮಾತು ಮಾತು ಮಾತು, ಈ ಉಪವಾಸ ಅಂದರೆ ನಾವು ಊಟ ಅಥವಾ ಬೇರೆ ಏನೋ ಮಾಂಸ ಬಿಡುವುದಲ್ಲ, ಉಪವಾಸ ಅಂದರೆ ಮಾತು ಸ್ವಲ್ಪ ಕಮ್ಮಿ ಮಾಡಬೇಕು, ಹರಟೆ ಸ್ವಲ್ಪ ಕಮ್ಮಿ ಮಾಡಬೇಕು. ಅದಕ್ಕಾಗಿ ಈ ಮೊಬೈಲಲ್ಲಿ ಮಾತನಾಡೋದು ಚಾಟ್ ಸ್ವಲ್ಪ ಕಮ್ಮಿ ಮಾಡಬೇಕು, ಆವಾಗ ನಾವು ಆಶೀರ್ವಾದ ಹೊಂದುತ್ತೀವಿ, ಅದು ಕೂಡ ಉಪವಾಸ. ಸೊ ಆಕೆ ಹೇಳ್ತಾಳೆ, ಇದೆಲ್ಲ ದೇವರು ಹೀಗೆ ಹೇಳಿದ್ದಾರೆ ಅಂತೇಳಿ. ಸ್ವಲ್ಪ ನೋಡಿ ಹೇಳ್ತಾರೆ, ಆ ಮಾತು ನಿಜವಲ್ಲ, ನೀವು ಸಾಯುವುದು ಸುಳ್ಳು. ಯಾರ ಮಾತು ನಿಜವಲ್ಲ? ದೇವರ ಮಾತು ನಿಜವಲ್ಲ. ನೋಡಿ, ಕೆಲವರಿಗೆ ಈ ತಪಸ್ಸು ಕಾಲದಲ್ಲಿ ಸಂಶಯ ಸ್ಟಾರ್ಟ್ ಆಗುತ್ತೆ, ಏನು 40 ದಿನ ಉಪವಾಸ ಮಾಡಿದೆಲ್ಲ ಸರಿ ಹೋಗುತ್ತಾ, ಯಾಕೆ ನಾನು ಉಪವಾಸ ಮಾಡಬೇಕು, ಯಾಕೆ ನಾನು ದಾನ ಧರ್ಮ ಮಾಡಬೇಕು. ಕೆಲವರಿಗೆ ಎಲ್ಲ ಕಾಲ ಒಂದೇ, ಆಗಮನ ಕಾಲ ತಪಸ್ಸು ಕಾಲ, ಮತ್ತು ಅವ್ರಿಗೆ ಗೊತ್ತಾಗೋಲ್ಲ. ನೋಡಿ, ಈ ರೀತಿಯಾಗಿ ನೋಡಿ ಆತ ಹೇಳ್ತಾನೆ, ಇದೆಲ್ಲ ಸುಳ್ಳು, ಇದೆಲ್ಲ ಶುಭ ಶುಕ್ರವಾರ ಅಥವಾ ಪವಿತ್ರ ಗುರುವಾರ ಪಾಸ್ಕ ಯಾರು ನೋಡಿದ್ದಾರೆ, ನೋಡಿ ಇದೆಲ್ಲ ಮಾತನ್ನು ಸುಳ್ಳು. ಇವತ್ತು ಸುಳ್ಳು ನಮ್ಮನ್ನು ಆಳ್ತಾ ಇದೆ, ಸುಳ್ಳು ಪಾಪ. ಸುಳ್ಳಿನ ಮೂಲ ಪುರುಷ 8:44 ಯೋಹಾನನ ಶುಭ ಸಂದೇಶ ತೆಗೆದು ಓದಿ, ಸುಳ್ಳಿನ ಮೂಲ ಪುರುಷ ಸೈತಾನ. ನಿಮಗೆ ಸೈತಾನನೇ ತಂದೆ ಅಂತ ಯೇಸು ಹೇಳ್ತಾರೆ. ಇವತ್ತು ಸುಳ್ಳಿನ ಸುಳ್ಳು ನಮ್ಮ ಜೀವನದಿಂದ ದೂರ ಹೋಗಬೇಕು, ಅಲ್ಲಿ ಉಪವಾಸ ಮಾಡಬೇಕು. ನಾವು ಯೋಚನೆ ಮಾಡಿ, ಆತನ ಹೇಳ್ತಾನೆ, ದೇವರ ಮಾತು ನಿಜವಲ್ಲ, ನೀವು ಸಾಯುವುದು ಸುಳ್ಳು, ಇದರ ಹಣ್ಣನ್ನು ತಿಂದ ಕೂಡಲೇ ನಿಮ್ಮ ಕಣ್ಣುಗಳು ತೆರೆಯುವು. ಈಗ ಕೆಲವರು ಹೇಳ್ತಾರೆ, ಕುಡಿದು ಕುಡಿದು ಏನಾಗೋಲ್ಲ, ಅದು ಬರ್ತಿರ್ತಾರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಲಿವರ್ ಹೊಡೆದು ಸತ್ತೋದವರು ಇದ್ದಾರೆ, ಸಿಗರೆಟ್ ಸೇವನೆ ಮಾಡಿ ಸತ್ತೋದವರು ಇದ್ದಾರೆ, ಬೇರೆ ಬೇರೆ ರೋಗಗಳನ್ನು ತಂದು ಅಥವಾ ಬೇರೆ ಬೇರೆ ಬೇಡವಾದ ಇಂಥಗಳನ್ನು ಡ್ರಗ್ಸ್ಗಳನ್ನು ತಗೊಂಡು ಜೀವನ ಹಾಳು ಮಾಡಿದವರು ಇದ್ದಾರೆ. ನೀವು ಸಾಯುವುದು ಸುಳ್ಳು, ಮಾತು ನಿಜವಲ್ಲ. ನೋಡಿ ಸೈತಾನ ಇವತ್ತು ನಮಗೆ ಅನೇಕ ರೀತಿಯಲ್ಲಿ ಆತ ಈ ಪ್ರಸ್ತುತ ಜಗತ್ತಿನಲ್ಲಿ ನಮ್ಮನ್ನು ಕಾಡ್ತಾನೆ, ಪೀಡಿಸ್ತಾನೆ, ಶೋಧಿಸ್ತಾನೆ. ಆ ಶೋಧನೆಯನ್ನು ನಾವು ಗೆಲ್ಲಬೇಕು. ಇದರ ಹಣ್ಣು ತಿಂದ ಕೊಡಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನು ಅರಿತು ಜ್ಞಾನಿಗಳಾಗಿರುವಿರಿ. ಏನ್ ಜ್ಞಾನಿಗಳಾಗ್ಲಿಕ್ಕಿದೆ ನಾವು, ಏನ್ ದೇವರಂತೆ ಆಗ್ಲಿಕ್ಕಿದೆ? ದೇವರು ತಮ್ಮ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ.
ಹೌದಾ? ಸೃಷ್ಟಿ ಮಾಡಿದ್ದಾರೆ. ಏನು ಸ್ವರೂಪದಲ್ಲಿ ನೋಡಿ, ಅವನ ಮೋಸ ಮಾಡ್ತಾ ಇದ್ದಾನೆ. ಅದರಿಂದ ಆಕೆ ಆ ಮರದ ಹಣ್ಣು ಎಷ್ಟು ಚೆನ್ನಾಗಿದೆ, ನೋಟಕ್ಕೆ ಎಷ್ಟು ರಮಣೀಯವಾಗಿದೆ, ಜ್ಞಾನಾರ್ಜನೆಗೆ ಎಷ್ಟು ಆಕರ್ಷಣೀಯವಾಗಿದೆ. ಒಂದು ನೀಲಿ ಚಿತ್ರ, ಬ್ಲೂ ಫಿಲ್ಮ್ ನೋಡಿ ನೋಡಿ, ಸೇಮ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಟಕ್ಕೆ, ಎಷ್ಟು ರಮಣೀಯವಾಗಿದೆ ಮನಸ್ಸಿಗೆ. ಅಯ್ಯೋ ಎಷ್ಟು ನಾನು ಇದರಿಂದ ಜ್ಞಾನ ಪಡೀತೀನಿ ಅಂತವುಗಳೆಲ್ಲ ನಾವು ಯೋಚಿಸ್ತೀವಲ್ಲ, ನಾವು ಬುದ್ಧಿಹೀನರಾಗ್ತೀವಿ, ಮಂದಮತಿಗಳಾಗ್ತೀವಿ. ಅದನ್ನು ತೆಗೆದುಕೊಂಡು ತಿಂದಳು, ಗಂಡನಿಗೂ ಕೊಟ್ಟಳು. ಅವರ ಕಣ್ಣುಗಳು ತೆರೆದವು. ಬೆತ್ತಲೆ ಆಗಿದ್ದೀವಿ ಎಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಅಂದರೆ ಅವರು ದೇವರ ಮಾತನ್ನು ಮೀರಿದರು. ಇವತ್ತು ಆದಾಮ್ ಅವಳನ್ನು ನಾವು ದೂಷಿಸುವುದು ಬೇಡ. ನಾನು ನೀವು ದೇವರ ಮಾತನ್ನು ಆಜ್ಞೆಗಳನ್ನು ಮೀರಿದ್ದೀವ, ಸುಳ್ಳಿನ ಲೋಕದಲ್ಲಿ ಜೀವಿಸ್ತಾ ಇದ್ದೀವ, ಪಾಪದ ಈ ಸಂಕೋಲೆಯಲ್ಲಿ ಬಂಧಿತರಾಗಿದ್ದೀವ, ಅಂಧಕಾರದಲ್ಲೇ ಈ ಲೋಕದಲ್ಲಿ ಮುಳುಗಿ ಹೋಗಿದ್ದೀವ, ಬೇಡವಾದ ತರ್ಕಗಳಲ್ಲಿ ಮುಳುಗಿ ಹೋಗಿ ನಾವು ಜೀವಿಸ್ತಾ ಇದ್ದೀವ. ಇವತ್ತು ಅಲ್ಲಿಂದ ನಾವು ಹೊರಗಡೆ ಬರಬೇಕು. ಅದಕ್ಕೆ ಈ ಒಂದು ಪವಿತ್ರ ವಾಕ್ಯ ನಮಗೆ ಪ್ರೇರಣೆ ಆಗಬೇಕು. ನಾವು ದೇವರ ಮಾತನ್ನು ಕೇಳಬೇಕು. ಅದನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇವತ್ತು ಪಿಶಾಚಿ ಯೇಸುವನ್ನು ಶೋಧಿಸಲು ಬಂತು. ನೋಡಿ, ಮೂರು ಶೋಧನೆಗಳಿವೆ ಇವತ್ತು, ತ್ರೀ ಟೆಂಪ್ಟೇಷನ್ಸ್. ಯಾವುದು ಮೊದಲು? ನೀನು ದೇವರ ಯೇಸು ಅಗಲಿರಲು ಉಪವಾಸ ಇದ್ರು, 40 ದಿನ ಅವರು ಬೆಂಗಾಳದಲ್ಲಿ ಉಪವಾಸ ಮಾಡಿದ್ರು, ಅನಂತರ ಅವರಿಗೆ ಹಸಿವಾಯಿತು. ನೋಡಿ, ಸೈತಾನ ಬರುವುದು ಹಸಿವಾದಾಗ. ಈ ತಪಸ್ಸು ಕಾಲದಲ್ಲಿ ಕೆಲವರು ಉಪವಾಸ ಮಾಡ್ತಾರೆ, ಉಪವಾಸ ಅನ್ನುವಾಗ ಹಸಿವು ಜಾಸ್ತಿ. ಯಾವಾಗ 9-5 ಗಂಟೆ ಮುಗಿಯುತ್ತೆ, ದಿನನೇ ಹೋಗಲ್ಲ, ಹಂಗೆ ಆಗ್ಬಿಡುತ್ತೆ. ಹಸಿವು, ವಿವಿಧ ಹಸಿವಿದೆ. ಹಸಿವು ಇರಬಹುದು ಪಾನೀಯಗಳನ್ನು ಕುಡಿಯುವ ಚಟದ ಹಸಿವು, ಡ್ರಗ್ಸ್, ಹೆರೋಯಿನ್, ಗಾಂಜಾ ಹಸಿವು, ಅಥವಾ ಬೇರೆ ಈ ವ್ಯಭಿಚಾರದ ಹಸಿವು, ಅನೈತಿಕತೆಯ ಹಸಿವು. ಈ ಎಲ್ಲ ಹಸಿವುಗಳನ್ನು ನಾವು ಜಯಿಸಬೇಕು. ಅದಕ್ಕೆ ನಮಗೆ ನಿಯಂತ್ರಣ ಬೇಕು, ನಿಗ್ರಹ ಬೇಕು. ವಿ ಹ್ಯಾವ್ ಟು ಕಂಟ್ರೋಲ್, ದ ಬೆಸ್ಟ್ ಕಂಟ್ರೋಲ್ ಇಸ್ ದ ಸೆಲ್ಫ್ ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್. ಅದಕ್ಕೆ ನಾವು ಉಪವಾಸ ಮಾಡ್ತಾ ಇದ್ದೀವಿ, ಸೆಲ್ಫ್ ಕಂಟ್ರೋಲ್ಗಾಗಿ ಉಪವಾಸ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಸರಿದೂಗಿಸಲು ದೇವರ ಕೃಪೆಯಿಂದ, ನಮ್ಮ ಶಕ್ತಿಯಲ್ಲ, ಪವಿತ್ರಾತ್ಮರ ಶಕ್ತಿಯಿಂದ, ಯೇಸು ಪವಿತ್ರಾತ್ಮರ ಶಕ್ತಿಯಿಂದ 40 ದಿವಸ ಉಪವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಾರ್ಥನೆ ಹಸಿವಾದಾಗ ನೋಡಿ, ಶೋಧನೆಗೆ ನಮ್ಮನ್ನು ಕೂಡ ದೇವರು ಕೆಲವು ಸರಿ ಹಾಕಬಹುದು, ಪರೀಕ್ಷೆಗೆ ಒಳಪಡಿಸಬಹುದು. ಯೇಸುವಿಗೆ ಶೋಧನೆ ಬಂತು. ನೋಡಿ, ಅಲ್ಲಿ ಶೋಧಕ ಬರ್ತಾನೆ. ಶೋಧಕ ಎಲ್ಲಿ ಬಂದ? ಆ ಸರ್ಪ ಮರದ ಮೇಲೆ ಬಂದ ಸೈತಾನ. ಈಗ ಯೇಸುವಿನ ಹತ್ರ ಬರ್ತಾ ಇದ್ದಾನೆ. ಆ ಸಂರಕ್ಷಣೆಯನ್ನು ಹಾಳು ಮಾಡಲು ಬರ್ತಾ ಇದ್ದಾನೆ. ಆ ಬಿಡುಗಡೆಯ ಸಂದೇಶವನ್ನು ನಾಶ ಮಾಡಲು ಬರ್ತಾ ಇದ್ದಾನೆ. ಆತ ಹೇಳ್ತಾ ಇದ್ದಾನೆ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ. ನೋಡಿ, ಒಂದು ಚಾಲೆಂಜ್. ಆತ ಏನಮ್ಮ ತೋಟದ ಯಾವ ಹಣ್ಣುಗಳನ್ನು ತಿನ್ನಬಾರ್ದಂತ ಹೇಳಿದ್ದಾರಂತ ಹೇಳಿದಲ್ಲ, ಇಲ್ಲಿ ಕೇಳ್ತಾನೆ, ನೀನು ದೇವರ ಪುತ್ರ ಸತ್ಯವಾದರೆ. ಯೇಸು ಸ್ವಾಮಿ ಸೈತಾನನಿಗೆ ಪ್ರೂವ್ ಮಾಡಬೇಕಾಗಿಲ್ಲ, ನಾನು ನೀವು ಸೈತಾನನಿಗೆ ಪ್ರೂವ್ ಮಾಡಬೇಕಾಗಿಲ್ಲ. ನಮ್ಮ ಕಥೋಲಿಕ ವಿಶ್ವಾಸವನ್ನು ನಾವು ಅದರಲ್ಲಿ ಜೀವಿಸಬೇಕು, ಆಳವಾಗಿ ವಿಶ್ವಾಸಿಸಬೇಕು. ಇಲ್ಲಿ ಅದಕ್ಕೆ ಆತಳು, ನೀನು ದೇವರ ಪುತ್ರನ ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಗಳಾಗಲೆಂದು ಆಜ್ಞೆ ಮಾಡು. ನೋಡಿ, ಸುಲಭ, ಈಸಿ ವೇ, ಈಸಿ ಮೆಥಡ್. ಯೇಸು ಸ್ವಾಮಿ ಹೇಳಿದ್ದಾರೆ, ಕಿರಿದಾದ ದಾರಿ, ಹಿರಿದಾದ ದಾರಿ. ಇವತ್ತು ಅನೇಕರು ಹಿರಿದಾದ ದಾರಿ ಒಳಗಡೆ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿ ಸ್ವರ್ಗ ಸಾಮ್ರಾಜ್ಯ ಸಿಗುವುದಿಲ್ಲ, ಕಿರಿದಾದ ದಾರಿ. ಅದಕ್ಕೆ ಯೇಸು ಸ್ವಾಮಿ ಆತನಿಗೆ ಹೇಳ್ತಾರೆ, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ. ಎಲ್ಲಿಂದ ಯೇಸು ಹೇಳ್ತಾರೆ? ದೇವರ ವಾಕ್ಯ, ಪವಿತ್ರ ಗ್ರಂಥದಲ್ಲಿ, ಧರ್ಮೋಪದೇಶ ಗ್ರಂಥದಿಂದ, ಡ್ಯೂಟ್ರಾನಮಿ. ಮಾನವನ್ನು ಜೀವಿಸುವುದು ಆಹಾರದಿಂದ ಅಲ್ಲ, ಕರೆಕ್ಟ್. ನಮಗೆ ಆಧ್ಯಾತ್ಮಿಕತೆ ಬೇಕು. ಇವತ್ತು ನಾವು ಆಹಾರದಿಂದ ಯಾರು ಜೀವಿಸ್ತಾ ಇಲ್ಲ, ಆಹಾರದಿಂದ ಎಲ್ಲರೂ ಜೀವಿಸ್ತಾರೆ ಲೋಕದಲ್ಲಿ. ಯಾವುದು ವಿಶ್ವಾಸ ಇದ್ದವರು, ವಿಶ್ವಾಸ ಇಲ್ಲದವರು, ಜಾನುವಾರುಗಳು ಎಲ್ಲರೂ ಜೀವಿಸ್ತಾ ಇದ್ದಾರೆ, ಪ್ರಾಣಿ ಪಕ್ಷಿ ಜೀವಿಸುವಲ್ವಾ. ನಮಗೂ ಅವರಿಗೂ ಒಂದು ವಿಶೇಷ ವ್ಯತ್ಯಾಸವಿದೆ. ಯೇಸುವಿನ ಬೆಳಕಿಗೆ ನಾವು ಕರೆಯಲ್ಪಟ್ಟವರು. ಸಂರಕ್ಷಣೆ ಯೋಜನೆ ದೇವರು ನಮಗೆ ತಿಳಿಸಿದ್ದಾರೆ. ಅದರಿಂದ ಪವಿತ್ರ ಗ್ರಂಥದ ಬೆಳಕಿನಲ್ಲಿ ನಾವು ಜೀವಿಸುವವರು. ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ. ಈ ಊಟ ತಿಂದು ತಿಂದು ಸಮಾಧಾನ ಯಾರಿಗೂ ಸಿಗಲಿಲ್ಲ, ಶಾಂತಿ ಸಿಗಲಿಲ್ಲ. ನಿಜವಾದ ಶಾಂತಿ ಸಮಾಧಾನ ಪ್ರಾರ್ಥನೆಯಲ್ಲಿ, ನಿಜವಾದ ಶಾಂತಿ ಸಮಾಧಾನ ದೇವರ ವಾಕ್ಯದ ಮೂಲಕ ನಮಗೆ ಸಿಗುತ್ತೆ ಎಂದು ಹೇಳಿದರು. ಪಿಶಾಚಿ ಅವರನ್ನು ಪವಿತ್ರ ನಗರಕ್ಕೆ, ಅಂದರೆ ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ. ನೋಡಿ, ಮೊದಲನೇ ಬಾರಿ ಅದೇ ಹೇಳ್ತಾನೆ, ಸತ್ಯವಾದರೆ. ಕೆಳಕ್ಕೆ ಧುಮುಕು. ಧುಮುಕಿದ್ರೆ ಏನಾಗುತ್ತೆ? ಸತ್ತೋಗ್ತಾರೆ.
ಯೇಸುವಿನ ಸಂರಕ್ಷಣೆ ಯೋಜನೆಯನ್ನು ನಾಶ ಮಾಡುವ ಗುರಿ ಆ ಶೋಧಕನದ್ದು. ಶೋಧಕ ಬರುವುದು ನಮ್ಮನ್ನು ನಾಶ ಮಾಡಲು. ಯೋಹಾನ 10:10 ಸೈತಾನನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾನು ಬಂದಿದ್ದು ಜೀವ ನೀಡಲು. ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಕೆಳಕ್ಕೆ ಧುಮುಕು. ಏಕೆಂದರೆ ನೋಡಿ, ಈಗ ಎಲ್ಲಿ ಸೈತಾನ? ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ. ಈವನ್ ಸೇಟನ್ ಕ್ಯಾನ್ ಕೋಟ್ ದ ಬೈಬಲ್. ಇವತ್ತು ಎಷ್ಟೋ ಮಂದಿ ಪ್ರವಚಕರು ತಪ್ಪು ದಾರಿಯಲ್ಲಿ ಜನರನ್ನು ನಡೆಸಿದ್ದಾರೆ, ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಗಂಡ ಹೆಂಡತಿಯರನ್ನು ಬೇರ್ಪಡಿಸ್ತಾ ಇದ್ದಾರೆ, ನಿಮ್ಮಿಂದ ಹಣವನ್ನು ಕಿತ್ತು ತಿನ್ನುವವರು ಇದ್ದಾರೆ, ನಿಮ್ಮನ್ನು ರಸ್ತೆಗೆ ಇಳಿಸಿದವರು ಇದ್ದಾರೆ. ಆದ್ದರಿಂದ ಮಂದಮತಿಗಳಾಗಬೇಡಿ, ಬುದ್ಧಿಹೀನರಾಗಬೇಡಿ. ದೇವರ ವಾಕ್ಯ ಏನು ಹೇಳ್ತಾ ಇದೆ ಕೇಳಿ. ಆತ ಹೇಳ್ತಾ ಇದ್ದಾನೆ, ಪವಿತ್ರ ಗ್ರಂಥ ಹೇಳಿರುವ ಪ್ರಕಾರ ದೇವರೇ ದೂತರಿಗೆ ಆಜ್ಞೆ ಮಾಡುವರು, ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಂತೆ ನಿನ್ನನ್ನು ಕೈಗಳಲ್ಲಿ ಆತುಕೊಳ್ಳುವರು. 91 ಕೀರ್ತನೆ ಸೈತಾನ ಹೇಳ್ತಾ ಇದ್ದಾನೆ. ಅದಕ್ಕೆ ಯೇಸು, ನೀನು ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು. ನೋಡಿ, ಅನೇಕ ಬಾರಿ ನಾವು ಬ್ಲೈಂಡ್ ಆಗಿ ಪರೀಕ್ಷಿಸುತ್ತೀವಿ. ಡೋಂಟ್ ಟೆಸ್ಟ್ ಗಾಡ್. ದೇವರನ್ನು ಪರೀಕ್ಷಿಸ್ಲಿಕ್ಕೆ ಹೋಗ್ಬೇಡ. ದೇವರಲ್ಲಿ ನಿರೀಕ್ಷೆ ಇಡು, ಭರವಸೆ ಇಡು, ದೇವರಲ್ಲಿ ವಿಶ್ವಾಸಿಸು, ದೇವರಲ್ಲಿ ನಂಬು. ನೋ ಡೌಟ್, ಸಂಶಯ ಪಡಬೇಡ, ಅನುಮಾನ ಪಡಬೇಡ. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಅನಂತರ ಪಿಶಾಚಿ ಯೇಸುವನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕೊಂಡೊಯ್ಯುದು. ಮೊದಲನೇದು ಏನು? ಹಸಿವು. ಎರಡನೇದು ಏನು? ಆತನನ್ನು ನಾಶ ಮಾಡಲು ನೋಡುವುದು. ಇವತ್ತು ಎಷ್ಟೋ ಚಟಗಳಲ್ಲಿ ನಾವು ಬಿದ್ದು ನಾಶ ಆಗ್ತಾ ಇದ್ದೀವಿ. ಇಲ್ಲಿಂದ ಧುಮುಕು, ಇವುಗಳನ್ನು ತಕೋ, ಏನಾಗೋ ಅಲ್ಲ, ಎಲ್ಲರೂ ಮಾಡ್ತಾರೆ, ನೀನು ಮಾಡು, ಯಾರು ಸಾಚಾರ ಈ ಲೋಕದಲ್ಲಿ, ಇದೆಲ್ಲ ಹೇಳ್ತಾ ಇದ್ದಾನೆ ಆತ. ಕೆಟ್ಟ ತರ್ಕಗಳು ಒಳಗಡೆ ತುರುಕಿಸ್ತಾನೆ. ಈಗ ಅವತ್ತು ಏನ ಮಾಡ್ತಾನೆ? ವೈಭವ ತೋರಿಸ್ತಾನೆ. ಮತ್ತು ಇವತ್ತು ನನಗೆ ಆರಾಧನೆ ಮಾಡು. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಮೂರನೇದು ಆರಾಧನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೈತಾನನೇ ತೊಲಗು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು. ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಆರಾಧನೆ ಸ್ವರ್ಗದಲ್ಲಿರುವ ನಮ್ಮ ತಂದೆಗೆ ಮಾತ್ರ. ಅದಕ್ಕೆ ಪಿತಾಸುತ ಪರಿಶುದ್ಧಾತ್ಮ ಪರಮ ತ್ರಿತ್ವರು, ಅವರನ್ನು ನಾವು ಆರಾಧಿಸುತ್ತೇವೆ, ಉಳಿದವರನ್ನು ಗೌರವಿಸುತ್ತೇವೆ. ಆದ್ದರಿಂದ ಯೇಸು ಸ್ವಾಮಿ ಹೇಳಿದರು, ನೀನು ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಸೈತಾನನೇ ತೊಲಗು, ಗೆಟ್ ಲಾಸ್ಟ್. ಇವತ್ತು ನೋಡ್ರಿ, ನಮ್ಮ ಜೀವನದಲ್ಲಿ ಶೋಧಕ ಅನೇಕ ರೀತಿಯಲ್ಲಿ ಶೋಧಿಸ್ತಾನೆ. ನಮ್ಮ ಮನಸ್ಸು ಆತ್ಮಶಕ್ತಿಯಿಂದ, ದೇವರ ಕೃಪೆಯಿಂದ, ಕರುಣೆಯಿಂದ, ದೈವ ಜ್ಞಾನದಿಂದ ತುಂಬಬೇಕು. ಇವತ್ತಿನ ಎರಡನೇ ವಾಚನದಲ್ಲಿ ನಾವು ನೋಡುವುದೇ ಆದರೆ, ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಮರಣಕ್ಕೊಳಗಾದರು ಎಂಬುದೇನೋ ನಿಜ, ಆದರೆ ದೇವರ ಅನುಗ್ರಹವು ಅದಕ್ಕಿಂತಲೂ ಅತ್ಯಧಿಕವಾದುದು. ಇವತ್ತು ನಾವು ಬದುಕುಳಿದಿದ್ದೀವಿ ಅಂದರೆ ದೇವರ ಅನುಗ್ರಹದಿಂದ, ಕೃಪೆಯಿಂದ. ಅದಕ್ಕಾಗಿ ಆತ್ಮೀಯರೇ, ದೇವರ ಅನುಗ್ರಹದಿಂದ ಬಾಳೋಣ. ಇಂದಿನ ಕೀರ್ತನೆ 51, ನೀವೆಲ್ಲರೂ ಈ ಕೀರ್ತನೆ ತೆಗೆದು ಧ್ಯಾನಿಸಿ, ಕೃಪಾಳು ದೇವ ಕರುಣಿಸೆಮ್ಮನು, ಏಕೆಂದರೆ ನಿನ್ನ ವಿರುದ್ಧ ಪಾಪ ಮಾಡಿದ್ದೀವಿ. ಶುದ್ಧ ಹೃದಯವನ್ನು ನಿರ್ಮಿಸು ದೇವ, ಅಶುದ್ಧತೆಯನ್ನು ತೊಡೆದು ಹಾಕು ದೇವ, ಅಂತರಂಗವನ್ನು ಚೇತನಗೊಳಿಸು. ನನಗೆ ಆ ಹುಮ್ಮಸ್ಸು, ಆ ಕ್ರಿಯಾಶೀಲತೆ, ಆ ಶಕ್ತಿ, ಸಾಮರ್ಥ್ಯ, ಚೈತನ್ಯಪೂರ್ಣ ನನ್ನಾಗಿ ನನ್ನನ್ನು ಅಭಿಷೇಕಿಸು. ತಳ್ಳಬೇಡ ನನ್ನನ್ನು ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರ ಆತ್ಮನು ನನ್ನಿಂದ. ಜೀವೋದ್ಧಾರವನ್ನು ನಾನು ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ತೆರೆಯುವಂತೆ ಮಾಡು ಪ್ರಭು, ನನ್ನ ತುಟಿಗಳು ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ನನ್ನ ದ್ರೋಹಗಳು ನನಗೆ ತಿಳಿದಿವೆ, ನನ್ನ ಪಾಪಗಳು ನನಗೆ ತಿಳಿದಿವೆ. ನೀ ನನ್ನನ್ನು ತೊಳೆದೇ ಆದರೆ ನಾನು ಶುದ್ಧನಾಗುವೆ. ಈ ತಪಸ್ಸು ಕಾಲ ಪರಿಶುದ್ಧತೆ ಆಗುವ ಕಾಲ, ಶುದ್ಧತೆಡೆಗೆ ಬರುವ ಕಾಲ. ಈ ವಾಚನಗಳು ನಮ್ಮನ್ನು ಶುದ್ಧೀಕರಿಸಲಿ. ನಮ್ಮ ಶೋಧನೆಗಳನ್ನು ಅಥವಾ ಪಾಪಗಳಿಂದ ಜಯ ಹೊಂದಿ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಿ, ದಾನ ಧರ್ಮ ಉಪವಾಸ ಪ್ರಾರ್ಥನೆಯ ಮೂಲಕ ನಾವು ದೇವರ ಸನ್ನಿಧಾನದಲ್ಲಿ ಜೀವಿಸುವವರಾಗೋಣ. ದೇವರ ಪ್ರಸನ್ನತೆಯ ಆಶೀರ್ವಾದವನ್ನು ಪಡೆಯೋಣ. ದೇವರ ಅನುಗ್ರಹದಿಂದ ತುಂಬೋಣ ಮತ್ತು ಜಗಕ್ಕೆ ಸಾಕ್ಷಿಯಾಗೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ನಾಮದಲ್ಲಿ ನಾನು ಬೋಧಿಸಿದ್ದೇನೆ ಪ್ರಭುವೆ. ಈ ದಿನ ವಿಶೇಷವಾಗಿ ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಶೋಧನೆಯಲ್ಲಿ ಜೀವಿಸುವವರು, ಶೋಧನೆಗೆ ಒಳಗಾದವರು, ಶೋಧನೆಯಲ್ಲಿ ಬಿದ್ದು ಹೋದವರು, ರೋಧಿಸುತ್ತಿರುವವರು, ಅವರ ಮೇಲೆ ನಿಮ್ಮ ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ. ಈ ವಾಚನಗಳು ಅವರನ್ನು ಮತ್ತೆ
ಸಕ್ರಿಯಗೊಳಿಸಲಿ, ಸಜೀವಗೊಳಿಸಲಿ, ಕ್ರಿಯಾಶಾಲರನ್ನಾಗಿ ಮಾಡಲಿ. ಅವರೊಳಗಡೆಯಿರುವ ಲಂದಕಾರ ಶಕ್ತಿಗಳು, ಬಂಧನಗಳು, ಪಾಪ ಶಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಪಾಪದಿಂದ ಬಂದ ಶಾಪ ರೋಗಗಳು ಬಿಡುಗಡೆಯಾಗಲಿ. 38 ವರ್ಷ ಕುರಿ ಬಾಗಿ ಮುಟ್ಟಿದ್ರಿ, ಸತ್ತ ಲಾಜು ಕೊಟ್ಟರೆ, ಕುರುಡ್ರಿ ಕಣ್ಣು ಕಿವಿಡ್ರಿ ಆಲಿಸುವ ಶಕ್ತಿ, ಮೂಗರಿಗೆ ಮಾತನಾಡುವ ಶಕ್ತಿ ಕೊಟ್ಟ, ಪಾರ್ಶ್ವರೋಗಗಳಿಗೆ ಶಕ್ತಿ ಕೊಟ್ಟ ನೀವು ಈ ಮಕ್ಕಳ ಪಾಪಗಳನ್ನು ಮನ್ನಿಸಿ ಗುಣಪಡಿಸ್ರಿ. ಟಚ್ ನಾಟ್ ಹೀಲ್ ಕುರಿ ಗೌರಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಜೀವಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ತಲುಪಿಸಿರಿ, ಮೊಬೈಲ್ ಮೂಲಕ, ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ. ಅವರೂ ಕೂಡ ದೇವರ ಕೃಪೆ, ಸೌಖ್ಯ, ಅನುಭವವನ್ನು ಪಡೆಯುವಂತಾಗಲಿ.